सर लास्ट प्लेस ओबोवन किंडी केलगडे इदे सर नम्म ओबोवन हुट्टूरु बल्लारी जिले बल्लारी हत्र ओंदु कूडलिगे अंत तालूकु तालूक हत्र ओंदु गुडेकोटे अंत ग्राम ओबोवन हुट्टूरु तवरूरु ओबोवन गंडन हेसरु मद्द अनम अंद्रे ई कोटे ओळगडे अवरु ओब्ब कहळे ऊदु अंत सैनिक ओब्ब सैनिकन हेंडति ओबोव नोडि अवर गंड कहळे ऊदु अंत जाग इदे मेलगडे आ भागदल्लि अवर केलस एदुरुगडे मर इदे ಮರದ ಫ್ರಂಟ್ ಅಲ್ಲಿ ಬಂಡೆ ಕೆಳಗಡೆ ಓಬವನ ಮನೆ ಇದೆ ಇಲ್ಲ ಹಾ ಸರ್ ಬಂಡೆ ಕೆಳಗಡೆ ಬರುತ್ತೆ ಓಬವನ ಮನೆ ಸಾಮಾನ್ಯವಾಗಿ ಅವರು ಮಧ್ಯಾಹ್ನ ಮನೆ ಊಟಕ್ಕೆ ಬಂದಾಗ ಮನೆಯಲ್ಲಿ ಕುಡಿಯ ನೀರಿಲ್ಲ ಓಬವ ಮೇಲ್ಗಡೆ ತಣ್ಣೀರ್ ದೋಣಿಗೆ ಹೋಗಿ ಅಲ್ಲಿಂದ ನೀರು ತಗೊಂಡು ಬರಬೇಕಾದ್ರೆ ಇಲ್ಲಿಂದ ಕಿಂಡಿ ಇಂದ ಐದರಲ್ಲಿ ಸೈನಿಕರು ಬರೋದನ್ನ ಓಬವ ಇಲ್ಲಿಂದ ನೋಡೋದು ಸರ್ ನೋಡಿದ ತಕ್ಷಣ ಓಬವ ಏನು ಮಾಡ್ತಾಳೆ ಗಂಡನ ಗೆಳದಕ್ಕೆ ಮನೆಗೆ ಹೋಗ್ತಾಳೆ ಆ ಸಮಯದಲ್ಲಿ ಅವರು ಗಂಡ ಊಟ ಮಾಡ್ತಿರ್ತಾರೆ ಅಂದ್ರೆ ಅವರುಗಳ ಕಾಲದಲ್ಲಿ ಊಟ ಮಾಡುವಂತವರಿಗೆ ಎಬ್ಬರಿಸಬಾರದು ಅನ್ನೋದೊಂದು ಶಾಸ್ತ್ರ ಪದ್ಧತಿ ಹಾಗಾಗಿ ಓಬವ ಗಂಡನಿಗೆ ಹೇಳದೆ ಗಂಡನಿಗೆ ನೀರಿಟ್ಬಿಟ್ಟು ಮನೆಯಲ್ಲಿ ಇರತಕ್ಕಂತ ಒನಕೆ ಇಟ್ಕೊಂಡು ಆ ಕಿಂಡಿಯಿಂದ ಬರ್ತಕ್ಕಂತ ಒಬ್ಬೊಬ್ಬರು ಐದರಲ್ಲಿ ಸೈನಿಕರುಗಳನ್ನು ಹೊರದಾಕುವಂತ ಜಾಗ ಇದು ಸರ್ ಈ ವಾರ ನಡೆಯೋದು ಸೆಕೆಂಡ್ ಟೈಮ್ 1777 ಫಸ್ಟ್ ಟೈಮ್ 1765ರಲ್ಲಿ ಹೈದರಾಲಿ ಸೈನ್ಯ ಫ್ರಂಟ್ ಇಂದ ಬಂದು ಸೋತ ಹೋಗುತ್ತೆ ಅದಾಗಿ 12 ವರ್ಷದ ನಂತರ 1777ರಲ್ಲಿ ಈ ಕಿಂಡಿಯಿಂದ ಬರ್ತಾರೆ ಆದ್ರೆ ಈ ಯುದ್ಧದಲ್ಲೂ ಸಹ ಹೈದರಾಲಿ ಸೈನ್ಯ ಸೋತ ಹೋಗುತ್ತೆ ಆದ್ರೆ ಅದೇ ದಿನ ಓಬವ ಸತ್ತು ಹೋಗ್ತಾರೆ ನೋಡಿ ತನ್ನ ಗಂಡನಿಗೆ ಓಬವ ನೀರಿಟ್ಟು ಮನೆಯಲ್ಲಿರೋ ಒನಕೆ ಇಟ್ಕೊಂಡು ಆ ಕಿಂಡಿ ಹತ್ರ ಓಬವ ಹೋಗೋದ್ರೊಳಗೆ ಒಬ್ಬ ಹೈದರಾಲಿ ಸೈನಿಕ ಒಳಗಡೆ ಎಂಟ್ರಿ ತಗೊಂಡು ಕ್ಲೈಮ್ಯಾಕ್ಸಲ್ಲಿ ಓಬವನಿಗೆ ಮೋಸದಿಂದ ಹಿಂಭಾಗದಿಂದ ಕತ್ತಿಯಿಂದ ಚುಚ್ಚಿ ಕೊಲ್ಲೋದು ಈಗ ನಾವುಗಳು ಓಬವನ ಕಿಂಡಿ ಅಂತ ಕರಿತೀವಿ ಅದಕ್ಕಿಂತ ಹಿಂದೆ ಇದು ಒಂದು ಮಳೆ ನೀರು ಹೋಗುವಂಥ ಕಿಂಡಿ ಡ್ರೈನೇಜ್ ಇದೆ ಸರ್ ಇವತ್ತು ಮಳೆ ಬಂದರೆ ಈ ಕಿಂಡಿ ಮೂಲಕ ನಾನು ಹೇಳಿದ್ನಲ್ಲ ಸಿಟಿ ಒಳಗಡೆ 5 ಕೆರೆಗಳಿಗೆ ನೀರು ಕನೆಕ್ಟ್ ಆಗುತ್ತೆ ನಮ್ಮ ರಾಜರುಗಳ ಕಾಲದಲ್ಲಿ ಕೋಟೆನೇ ಸಿಟಿ ಈ ಕೋಟೆಗೆ ಸಂಬಂಧಪಟ್ಟಂತರೂ ಕೋಟೆ ಒಳಭಾಗದಲ್ಲಿ ವಾಸ ಕೋಟೆಯಿಂದ ಹೊರಗಡೆ ಕೃಷಿಕರು ರೈತರು ಸಾಮಾನ್ಯ ಜನರೆಲ್ಲ ಹೊರಭಾಗದಲ್ಲಿ ವಾಸ ಆದರೆ ಕೋಟೆಯಲ್ಲಿ ಇರತಕ್ಕಂತ ಜನಗಳಿಗೆ ಫುಡ್ ಸಪ್ಲೈ ಮಾಡೋರು ಹೊರಭಾಗದಿಂದ ಆದರೆ ಅವರಿಗೆ ಡೈಲಿ ಸಾಮಾನ್ಯವಾಗಿ ಡೈಲಿ ಹಾಲು ಮೊಸರು ಬೆಣ್ಣೆ ತರಕಾರಿ ಎಲ್ಲ ಸಪ್ಲೈ ಹೊರಭಾಗದಿಂದ ರೈತರುಗಳು ತಂದುಕೊಡೋರು ಬೇಸಿಗೆ ಟೈಮಲ್ಲಿ ಆ ನೀರು ಹೋಗೋ ಕಿಂಡಿ ಅವರಿಗೆ ಶಾರ್ಟ್ ಕಟ್ ಆ ಕಿಂಡಿಯಿಂದ ಸಪ್ಲೈ ಆಗೋದು ಈ ವಿಚಾರ ಹೊರಗಡೆ ಇರತಕ್ಕಂತ ಗೂಢಾಚಾರದಿಂದ ಹೈದರಾಲಿ ಸೈನ್ಯಕ್ಕೆ ಗೊತ್ತಾಯಿತು ಅವರುಗಳ ಮೂಲ ಪ್ಲಾನಿಂಗ್ ಏನಾಗಿರುತ್ತೆ ಅಂದ್ರೆ ಆ ಕಿಂಡಿಯಿಂದ ಕಷ್ಟಪಟ್ಟು ಸ್ವಲ್ಪ ಜನ ಸೈನಿಕರು ಒಳಗಡೆ ಎಂಟ್ರಿ ತಗೊಂಡು ಇಲ್ಲಿ ಕೊನೆಯ ಬಾಗಿಲು ಬರುತ್ತೆ ಹನುಮನ ಬಾಗಿಲು ಅಂತ ಈ ಬಾಗಿಲು ಓಪನ್ ಮಾಡಬೇಕನ್ನೋ ಉದ್ದೇಶ ಸರ್ ಈ ಡೋರ್ ಓಪನ್ ಆದರೆ ಹೊರಗಡೆ ದೊಡ್ಡ ಸೈನ್ಯನ ಒಂದೇ ಸಲ ಒಳಗಡೆ ಕೋಟೆ ಒಳಗಡೆ ನುಗ್ಗಿಸ್ಬೋದು ಅಂತ ಪ್ಲಾನಿಂಗ್ ನೋಡಿ ಓಬವ ಪ್ರತಿದಿನ ಪೂಜೆ ಮಾಡ್ತಕ್ಕಂಥ ಹನುಮನ್ ಅದರ ಹಿಂಬದಿಯಲ್ಲಿ ಬಂಡೆ ನೋಡಿ ಶಂಖ ಆಕೃತಿ ಇದೆ ಇದಾಗಿ ಕೊನೆ ಬಾರಿ ಲಾಸ್ಟ್ ವಾರ್ 1779 ಇಡೀ ಕೋಟೆ ಐದರಲ್ಲಿ ವಶ ಸರ್ ಅಂದರೆ ಈ ಕೋಟೆ ಐದರಲ್ಲಿ ಹೇಗೆ ವಶಪಡಿಸ್ಕೊಂತಾರಂದ್ರೆ ಇಲ್ಲಿರ್ತಕ್ಕಂಥ ಮದಕರಿ ನಾಯಕನ ಕುಟುಂಬದಲ್ಲೇ ಕೆಲವೊಬ್ಬರು ವಿರೋಧಿಗಳು ದಾಯಾದಿಗಳು ಐದರಲ್ಲಿಗೆ ಒಳಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಕೆಲವೊಂದು ಮಂತ್ರಿಗಳು ಈ ಕೋಟೆಯ ನಕ್ಷೆನ ಐದರಲ್ಲಿಗೆ ಕಳಿಸ್ಕೊಡ್ತಾರೆ ಇಲ್ಲಿರ್ತಕ್ಕಂಥ ಕೆಲವೊಂದು ಸೈನಿಕರುಗಳು ಸಹ ಹಣದ ಆಸೆ ಅಧಿಕಾರದ ಆಸೆ ಸಂಪತ್ತಿನ ಆಸೆಗೋಸ್ಕರ ಇಡೀ ಕೋಟೆ ಐದರಲ್ಲಿ ವಶ ಆಗುತ್ತೆ ನಮ್ಮವರೇ ಕ್ಲೈಮ್ಯಾಕ್ಸಲ್ಲಿ ಈ ಡೋರ್ನ ಓಪನ್ ಮಾಡ್ತಾರೆ ಇಲ್ಲಿರೋರೆ ಅದೇ ಹಣದ ಆಸೆ ಅಧಿಕಾರದ ಆಸೆ ಸಂಪತ್ತಿನ ಆಸೆ ಆಮಿಷಗಳು ಒಳಗಾಗಿ ವೀಕ್ ಪಾಯಿಂಟ್ ಬಿಟ್ಕೊಟ್ಟು ಐದರಲ್ಲಿ ವಶ ಆಗುತ್ತೆ ಐದರಲ್ಲಿ ನಂತರ ಈ ಕೋಟೆ ಟಿಪ್ಪು ಕಂಟ್ರೋಲಿಗೆ ಬರುತ್ತೆ ಟಿಪ್ಪು ನಂತರ ಬ್ರಿಟಿಷ್ ಕಂಟ್ರೋಲಿಗೆ ಬರುತ್ತೆ ಕ್ಲೈಮ್ಯಾಕ್ಸ್ ನಮ್ಮ ಮೈಸೂರು ಒಡೆಯರ್ ಕಂಟ್ರೋಲಲ್ಲಿ ಬರುತ್ತೆ ಮೈಸೂರು ಒಡೆಯರ್ ಇದ್ದಾಗ ಅಂದ್ರೆ ಜಸ್ಟ್ ಕೋಟೆ ತರ ಇರುತ್ತೆ ಅಷ್ಟೇ ಅಲ್ಲ ಯಾರು ಒಳಗೆ ಏನಿಲ್ಲ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು ಅಷ್ಟೇ ಅವ್ರ ಕಾಲದಲ್ಲಿ ಇಲ್ಲಿ ಹಿರಿಯೂರ ಹತ್ರ ವಾಣಿ ವಿಲಾಸಗರ ಡ್ಯಾಮ್ ಆಗ ನಿರ್ಮಾಣ ಆಗಿದೆ 1958ರಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ತಗೊಂಡು ಡೆವಲಪ್ಮೆಂಟ್ ಆಗ್ತಿದೆ ಇದು ಓಬವ್ವ ಅವರ ಮನೆ ಉಲ್ಲಾಸ ಎಂಟ್ರಿ ತಗೋತಾನೆ
ಮೂವಿಯಲ್ಲಿ ಸಫಿಸ್ಟಿಕೇಟೆಡ್ ಮನೆ ತರ ತೋರಿಸ್ತಾರೆ, ಬಟ್ ಇದು ರಿಯಾಲಿಟಿ. ಅವ್ರು ಆಕ್ಚುಲಿ ಇದೇನಂತಾರೆ ಸೆಕ್ಯೂರಿಟಿ ತರ ಅಲ್ವಾ, ಸೊ ಅವ್ರಿಗೆ ಇದ್ದು ಮನೆ ಅನ್ಸುತ್ತೆ. ರಮೇಶ್ ಅವರು ಫಿಕ್ಸ್ ಆಗ್ಬಿಟ್ರಲ್ಲ ಹೋಗಿ. ಆಯನ ಕಾಲ ನೋಡಕ್ ನಾವು ಹುಟ್ಟಿರ್ಲಿಲ್ಲ, ಈಗಾದ್ರೂ ಇಲ್ಲಿ ಬಂದ್ಬಿಟ್ಟು ಇದ್ರಂತೆ ನೋಡಿದ್ರಂತೆ. ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ. ಆಗಿನ ಕಾಲದಲ್ಲಿ ಈ ಥರ ಇಲ್ಲಿ ಇರ್ತಿದ್ರು, ಯಾವ ಥರ ಇರ್ತಿದ್ರು ಅಂತ ಕಲ್ಪಿಸ್ಕೊಳ್ಳೋದೇ ಒಂದು ಬ್ಯೂಟಿಫುಲ್. ಹೌದು, ಇಲ್ಲಿ ಒಳಗೆ ಹೋಗಿ ಅಲ್ಲಿ ಎಕ್ಸಿಟ್ ಆದರೆ ಅದೇ ಹೋಗಬೇಕು. ಬಟ್ ಇದ್ರ ಒಳಗೆ ಹೆಂಗೆ ಎಂಟ್ರಿ ತಗೊಂಡ್ರು ಅಂತ, ಅಲ್ಲಿ ಇದೆಯಾ ಸ್ಪೇಸ್? ಇಲ್ಲಿ ನೀರ್ ಹರ್ಕೊಂಡು ಬರ್ತಾ ಇತ್ತು, ಇಲ್ಲಿ ಒಂದು ಎಕ್ಸಿಟ್ ತರ ಮಾಡಿದ್ರೆ ನೀರ್ ಹರ್ಕೊಂಡು ಹೋಗ್ಲಿಕ್ಕೆ. ನೋಡಿ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಸಪೋರ್ಟ್ ಕೊಟ್ಬಿಟ್ಟು ಇಲ್ಲೆಲ್ಲ ಕಲ್ಲಿಂದ ಬಂಡೆ ಕಟ್ಟಿದ್ದಾರೆ. ಇಲ್ಲಿ ಆಕ್ಚುಲಿ ನೀರ್ ಹರ್ಕೊಂಡು ಹೋಗ್ತಿ ತೋರಿಸುತ್ತೆ. ಈಗೀಗ ಇದನ್ನ ಸಿಮೆಂಟ್ ಹಾಕಿ ಮುಚ್ಚಿದಾರೆ ಮಚ್ಚಾ, ಜಸ್ಟ್ ಅಬ್ಸರ್ವ್ ಇಟ್. ಈಗೀಗ ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ, ಅವಾಗ ಜಾಸ್ತಿ ಓಪನ್ ಇತ್ತು ಅನ್ಸುತ್ತೆ ಇದು. ಸೊ ಅವಾಗ ಇಲ್ಲಿಂದ ಎಂಟ್ರಿ ತಗೊಂಡು ಇದು ಹೋಗೋ ಅಂತಿದ್ದು ಇದ್ರೊಳಗಿಂದ ಹೋಗಿದ್ದಾರೆ, ಅದು ಫ್ಯಾಕ್ಟ್. ಸ್ವಲ್ಪ ಒಳಗೆ ನೋಡಿದ್ರೆ ಮ್ಯಾಟ್ರ್ ಕ್ಲಿಯರ್ ಆಗುತ್ತೆ. ಆಚೆ ಹೋಗಕ್ಕಾಗಲ್ಲ, ಹೋಗ್ತಾರೆ ಅಂತೇನೋ ಕ್ಲೋಸ್ ಮಾಡಿರ್ಬೋದು ಅನ್ಸುತ್ತೆ ನನಗೆ. ಹಾಂ, ಇವ್ರು ಸಿಮೆಂಟ್ ಹಾಕಿ ಕ್ಲೋಸ್ ಮಾಡಿರೋದು ಮೋಸ್ಟ್ಲಿ ಮುಗ್ತಾರೆ ಅಂತ ಕ್ಲೋಸ್ ಮಾಡಿರೋದು. ಇದ್ರ ಆಚೆ ನೋಡಿದ್ರೆ ಕ್ಲಿಯರ್ ಆಗಿ ವಾಟರ್ ಫ್ಲೋದು ಚಾನಲ್ ಥರ ಕಾಣಿಸ್ತಾ ಇದೆ. ನೋಡಿ ಇದು ನೀರು ಹರ್ಕೊಂಡು ಹೋಗ್ಲಿಕ್ಕೆ, ಇಲ್ಲಿಂದ ಬಂದಿದ್ದ ನೀರು ಇಲ್ಲಿ ಹರ್ಕೊಂಡು ಹೋಗುತ್ತೆ. ಇದು ಈಗೀಗ ಸಿಮೆಂಟ್ ಎಲ್ಲ ಹಾಕಿದ್ದಾರೆ, ಬಟ್ ಆಗ ಇದೆಲ್ಲ ನೀರು ಹರ್ಕೊಂಡು ಹೋಗ್ತಿದ್ದು. ಮಳೆಯಲ್ಲಿ ಬಂದರೆ ಮಳೆಗಿಲ್ಲಿ ನಾವು ಸಿಕ್ಕಾಕಬೇಕಷ್ಟೇ. ಸೊ ಮೋಸ್ಟ್ ಪ್ರಾಬಲಿ ಈ ಸ್ಲ್ಯಾಬ್ ಇರಲಿಲ್ಲ ಅನಿಸುತ್ತೆ ಆಗ, ಬರೀ ಇದನ್ನು ಕಟ್ಟಿದ್ರು ಅನಿಸುತ್ತೆ. ಸೊ ಇವನ್ ಇಲ್ಲೂ ನೋಡಿ ಇಲ್ಲೆಲ್ಲ ಸಿಮೆಂಟ್ ಹಾಕಿದ್ದಾರೆ ಈಗೀಗ, ಬಟ್ ಇಲ್ಲೂ ಸಿಮೆಂಟ್ ಹಾಕೋರೆ ಗುರು ಅಂದರೆ ಇಲ್ಲಿ ಫುಲ್ ಓಪನ್ ಇತ್ತು ಅಂತ ಅರ್ಥ. ನನ್ನ ಪ್ರಕಾರ ಇದು ಫುಲ್ ಓಪನ್ ಇತ್ತು ಅನಿಸುತ್ತೆ. ಇಲ್ಲಿಂದ ಎಂಟ್ರಿ ತೊಗೊಂಡವರು ಸೀದಾ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಇದು ಎಕ್ಸಿಟ್ ಪಾಯಿಂಟ್. ಓಕೆ, ಇಲ್ಲಿಂದ ಹೋಗೋನ್ ತಿಂಡಿದ್ರು ಹೋಗೋಣ. ಸೊ ಈಗ ಒಬೋನ್ ಕಿಂಡಿ ಅಂಡ್ 60% ಆಫ್ ದ ಫೋರ್ಟ್ ಅಷ್ಟೇ ಇದೆ, ಇನ್ನು ಆ ಕಡೆ ಬೇರೆ ಹೋಗಬೇಕಂತೆ. ಸೊ ಈಗ ಫೀಸ್ಟ್ ಟೈಮ್,
ಮೃಷ್ಟಾನ್ನ ಭೋಜನದ ಟೈಮ್. ನಮ್ಮ ಉಲ್ಲಾಸ್ ಅವ್ರು ಏನು ಭೋಜನ ತರಿಸ್ತಾರೆ ಹೇಳಿ? ಬಾಳೆಹಣ್ಣು ದ ಬೆಸ್ಟ್ ಫೀಸ್ಟ್. ಏನೋ ಸಿಕ್ಕಿದೆ ನೋಡಿ, ನಿಧಿ ಸಿಕ್ಕಿದೆ ಬಾ ಮಚ. ಉಲ್ಲಾಸ್ ಏನೋ ಕಂಡು ಹಿಡಿದ್ಬಿಟ್ಟ. ಉಲ್ಲಾಸ್ ಏನು ಮಚ? ವಾವ್, ಐ ಅಂಡರ್ ಗ್ರೌಂಡ್ ಇದೆಯೋ ಇಲ್ಲಿ ನೋಡಿ. ಇನ್ನೊಂದ್ಸರಿ ಹೋಗ್ರು ಮಚ, ಇಲ್ಲಿ ಅಂಡರ್ ಗ್ರೌಂಡ್ ಇದೆ. ಇಲ್ಲೇನೂ ಆಗಲ್ಲ ಸೌಂಡು, ಅಲ್ಲಿ ಸೌಂಡ್ ಆಗುತ್ತೆ. ಇಲ್ಲಾಗಲ್ಲ, ಅಲ್ಲಿ ನೋಡು, ಅಲ್ಲಿ ನೋಡಲ್ಲಿ ಅಂದರೆ ನೆಲ್ಮಾಳಿಗೆ ಇದೆಯಾ? ಅಲ್ಲಿ ಜಸ್ಟ್ ಒಂದು ಬೋರ್ಡ್ ಇತ್ತು, ಅಂದರೆ ರಾಜರ ಅರಮನೆ ಅಂತ. ನಾವು ಅಲ್ಲೇನೋ ಸ್ವಲ್ಪ ಜಾಸ್ತಿ ಕಲ್ಲಿನ ಥರ ಇರುತ್ತೆ ಅಂತ ಬಂದ್ವಿ, ಬಟ್ ನೋಡಿದ್ರೆ ದಿಸ್ ಈಸ್ ಅರಮನೆ ನೋಡಿ. ಸ್ವಲ್ಪ ನೆರಳ್ಕೋಗಿ ತೋರಿಸ್ತೀನಿ ನೋಡಿ. ಈಗೆಲ್ಲ ಮಣ್ಣಿಂದ ಮಾಡಿರೋದೇ ಇದು ಫುಲ್ಲು. ಸೊ ಈಗೆಲ್ಲ ಮಳೆಗೆ ಇದೆಲ್ಲ ಚಾವಣಿ ಎಲ್ಲ ಬಿದ್ದಿದೆ ಅನಿಸುತ್ತೆ. ಹಾಗೆಲ್ಲ ಮರದ್ದಿತ್ತೆ ನಾವು ಚಾವಣಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಅರಮನೆ ಅನಿಸಲ್ಲ, ಬಟ್ ನೀವು ನೋಡಿದರೆ ಇಲ್ಲೆಲ್ಲ ನೋಡಿ ವೇ ಇದೆ ನಡ್ಕೊಂಡು ಹೋಗೋಕೆ. ಇಲ್ಲೂ ಅಷ್ಟೇ ಪಾತ್ ವೇ ಇದೆ. ಆ್ಯಂಡ್ ಇಲ್ಲೆಲ್ಲ ವೇಸ್ ಇದೆ ನೋಡಿ, ಇಲ್ಲಿ ಎಲ್ಲ ಕಲ್ಲಿಟ್ಟಿದ್ದಾರೆ. ಆ್ಯಂಡ್ ದೆನ್ ಅಲ್ಲಿ ನೋಡಿದ್ರೆ ನಿಮಗೆ ಅಲ್ಲೊಂದು ಗುಣಿ ಥರ ಇದೆ, ಈ ಥರ ರುಬ್ಬಕ್ಕಲ್ ಥರ. ಅಲ್ಲಿ ನೋಡಿದ್ರೆ ಬನ್ನಿ ಮರ ಇದೆ, ಅದಕ್ಕೆ ಸಪ್ರೇಟ್ ಕಟ್ಟೆ ಇದೆ. ಸೊ ಬ್ಯೂಟಿಫುಲ್. ಇವೆಲ್ಲ ಅಂದರೆ ಮೇಂಟೈನ್ ಮಾಡ್ಬೋದಿತ್ತು ಇವರೆಲ್ಲ, ಇದನ್ನು ಕ್ಲೀನ್ ಮಾಡಿ ಇನ್ನೊಂದು ಸ್ಪೇಸ್ ಮಾಡಿ. ಬಟ್ ನೋ ಒನ್ ಕೇರ್ಸ್, ಇಟ್ಸ್ ಓಕೆ. ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಪ್ರತಿ ಸಾರಿ ಒಬ್ಬ ರಾಜನ ಪಟ್ಟಾಭಿಷೇಕ ಆಗ್ತಿದ್ದಂಗೆ ಒಂದೊಂದು ಸಂಪಿಗೆ ಗಿಡನ ನೆಡರಂತೆ. ಅಲ್ಲಿದೆ ನೋಡಿ, ಈಗ ಮಿಕ್ಕಿರೋದು ಒಂದೇ ಸಂಪಿಗೆ ಮರ. ಈಗ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಆಗಲೇ. ಹಾಂ, ಒಬ್ಬೊಬ್ಬ ರಾಜರಿಗೆ ಒಬ್ಬೊಬ್ಬರದ್ದು ಒಂದೊಂದು ಮರನ ನೆಡರಂತೆ ಅವಾಗ. ಇದು ಸಂಪಿಗೆ ಸಿದ್ದೇಶ್ವರನ ಗದ್ದಿಗೆ. ಮೋಸ್ಟ್ಲಿ ಇಲ್ಲೇ ಪಟ್ಟಾಭಿಷೇಕ ಆಗ್ತಿತ್ತೇನೋ, ಐ ಆಮ್ ನಾಟ್ ಶ್ಯೂರ್. ಬಟ್ ಸ್ಟಿಲ್ ಇದನ್ನ ನೋಡಿದ್ರೆ ನನಗೆ ಹಂಗೆ ಅನಿಸುತ್ತೆ. ಓಹ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಶಿಲೆಗಳಿದ್ದಾವೆ. ಜಸ್ಟ್ ಇಮ್ಯಾಜಿನ್, ಇಲ್ಲಿ ಒಂದು ಏನಂತಾರೆ ಪಟ್ಟಾಭಿಷೇಕ ಆಗ್ತಿದ್ದು, ಇಲ್ಲೆಲ್ಲ ಡಿಸೈನ್ ಮಾಡಿದ್ದು, ಇವೆಲ್ಲ ಕಲರ್ಫುಲ್ಲಾಗಿ ಆಗಿದ್ದು. ಅಲ್ಲಿ ನಮ್ಮ ಉಲ್ಲಾಸ್ ರಾಜನ್ ಥರ ಎಂಟ್ರಿ ಕೊಡೋದು. ಜಸ್ಟ್ ಇಮ್ಯಾಜಿನ್ ಹೌ ಬ್ಯೂಟಿಫುಲ್ ದ ಟೈಮ್ ವಾಸ್. ಇದೇ ಥರ ರಾಜರು ಸಂಪಿಗೆ ಸಿದ್ದೇಶ್ವರ ಒಳಗೆ ಹೋಗಿ ಅದಕ್ಕೆ ಪೂಜೆ ಸಲ್ಲಿಸ್ತಿದ್ದು. ಓಕೆ, ಎಲ್ಲಿಂದ ಏನಿದು ಪ್ಲೇಸು? ಏನೋ ಅದೇ ಇದು ಮೂವಿಯಲ್ಲಿ ಹಿಂಗೆ ಕಲ್ಲಿಟ್ಕೊಂಡು ಹತ್ತಾರಲ್ಲ ಆ ಪ್ಲೇಸ್ ಇದು. ಸೊ ಲೆಟ್ಸ್ ಟ್ರೈ, ಲೆಟ್ಸ್ ಗೋ ಉಲ್ಲಾಸ್. ನಡಿ ನಡಿ ನಡಿ. ಕೊರೆದಿದ್ದಾರೆ ಇಲ್ಲಿ ನೋಡ್ಬೋದು ನೀವು, ಚೆನ್ನಾಗಿ ಕೊರೆದಿದ್ದಾರೆ. ಸೊ ಸಪೋರ್ಟ್ ಇಟ್ಕೋಬೋದು, ಇಲ್ಲಿ ಪಕ್ಕನೂ ಇದೆ. ಸೊ ಪ್ರಾಬ್ಲಮ್ ಇಲ್ಲ. ಓ, ಇಟ್ ಹ್ಯಾಸ್ ಸಮ್ ಕ್ರಿಟಿಕಲ್ನೆಸ್ ಬ್ರಾ. ನಡಿ ನಡಿ ರೀ, ತುಂಬ ಕಷ್ಟವಾಗಿದೆ. ಏಯ್, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇವರು. ಇಳಿತಾ ಇದ್ದೀರಾ ಹತ್ತಾ ಇದ್ದೀರಾ? ಹಾ,
ಆಗುತ್ತೆ. ಕಾಲ್ ಜರುಗ್ತಾ ಇದ್ದ ನನಗೆ ಅದೇ ಭಯ ಬಂದಿದೆ. ಅಲ್ಲ ಮಗ ಇಳಿತಾ ಇದಾರ ರಚ್ತಾವ್ರ ಹಿಂಗೆ ಎತ್ಬಿಡಣ ಅಂತ ಏ ಕ್ಲೀನ್ ಆಗತ್ವದಲ್ಲೇ ಜಾಯ್ನ್ ಆಗಣ ಹೆಂಗೆ ನಡಿ ಸ್ಪೈಡರ್ ನೀವು ಇಳಿತಾ ಇದೀರಾ ಹತ್ತಾ ಇದೀರಾ ಹತ್ತಾ ಇದೀರಾ ಇಲ್ಲೇ ಉಲ್ಲಾಸ ಇದನ್ನ ಇಟ್ಕೊಂಡೆ ಹತ್ಬೋದಲ್ಲ ಹಿಂಗ್ ಸೈಡ್ ಅಲ್ಲಿ ಎಲಿವೇಶನ್ ಜಾಸ್ತಿ ಇದೆ ಸಂತೋಷ್ ಅಲ್ವಾ ನೀನು ಹೇ ಬ್ರೋ ಉಮೇಶ್ ಹೌ ಆರ್ ಯು ಏನಿಲ್ಲ ಬೆಟ್ಟದ ಮಧ್ಯೆ ಗ್ಲಾಡ್ ಟು ಮೀಟ್ ಯು ಓಕೆ ಕಮ್ ಆನ್ ಆಲ್ ರೈಟ್ ಮುಂದೆ ಹೋಗೋಣ ಆಲ್ ರೈಟ್ ಮುಂದೆ ಹೋಗೋಣ ಹಿಂದೆ ನೋಡಬಾರ್ದು ಅಷ್ಟೇ ಉಂಗುರು ಹಿಂದೆ ನೋಡಬಾರ್ದು ಉಮೇಶ್ ಈ ಕಡೆ ತರ್ಸ್ ಇಲ್ಲಿ ಭಯ ಆಗುತ್ತೆ ಗುರು ಆ ಕಡೆಯಿಂದ ಇಳಿಬೋದಾಗಿತ್ತಲ್ಲಣ್ಣ ಇಲ್ಲ ಅಣ್ಣ ಹಂಗೆ ಬಂದಿದ್ದು ನಮ್ಮ ಮ್ಯಾಗೆ ಓ ಸೂಪರ್ ಆರಾಮ ಹುಷಾರ ಉಲ್ಲಾಸ್ ಆನ್ ಟಾಪ್ ಆಫ್ ದಿ ಬಾಲ್ ಸ್ವಲ್ಪ ಕ್ರಿಟಿಕಲ್ ಇದೆ ಅಷ್ಟೇ ಬಿಟ್ರೆ ಆಲ್ ಗುಡ್ ಏನಂತ ಟಫ್ ಇಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಹತ್ಬೇಕು ಅಷ್ಟೇ ಚಿತ್ರದುರ್ಗದ ವಿಹಂಗಮ ನೋಟ ನೋಡಿ ಇಲ್ಲಿ ನೋಡಿದ್ರೆ ಕೋಟೆ ಎಷ್ಟು ಚಿಕ್ಕ ತರ ಕಾಣುತ್ತಲ್ಲ ಅದಕ್ಕಿಂತ ಟಫ್ ಇಲ್ಲ ಹಿಂಗೋಗಿ ಎಲ್ಲಿ ಹೋಗ್ತಿ ಆ ಕಡೆ ನೋಡಕ್ಕಂಗೆ ಕಾಣುತ್ತದ ಅರಮನೆ ನಾವು ಬಂದಿದ್ವು ಅಲ್ಲೆಲ್ಲಿ ಅಲ್ಲಿ ಡ್ರಾಪ್ಗಳಿದ್ದಾವೆ ಅಲ್ಲೇನು ನಿನಗೇನು ವೇ ಇಲ್ಲ ಅಲ್ಲಿ ಈಗಿಲ್ಲಿಂದ ಅಲ್ಲಿ ಇಳಿಬೇಕಂದ್ರೆ ಅಲ್ಲಿ ಆಗಲ್ಲ ನೋಡಿ ನಾವು ಬಂದಿದ್ದಾಗಲೇ ಈ ಬೆಟ್ಟಗಳಿಂದ ಆ ಕೋಟೆಯಿಂದ ಒಳಗೆ ಫಸ್ಟ್ ಅಲ್ಲಿ ಎಂಟ್ರಿ ತೊಗೊಂಡು ಈ ಕಡೆಗೆ ಹೋಗಿ ಇಲ್ಲೆಲ್ಲ ಸರ್ಚ್ ಹೋಗಿದ್ವಿ ಮತ್ತು ನಾ ಕಡೆ ಹೋಗೋವನ್ನ ಕಿಂಡಿ ನಾನು ಈಗ ಹಿಂಗೆ ಬಂದು ಇಲ್ಲಿಂದ ಹತ್ತು ಬಂದ್ವಿ ಹಿಂಗೆ ಹೋಗಿ
ಚಿತ್ರದುರ್ಗ ಹೋಗಿ ಹಾಗೂ ಅಲ್ಲಿದೆ ನಮ್ಮನೆ, ಬೆಂಗಳೂರಿಗೆ ಹೋಗಬೇಕು. ಏನಿದು ಏನಿದೆ ಇಲ್ಲಿ? ನೀರಿದೆ. ಇದು ಮೋಸ್ಟ್ಲಿ ಸುರಂಗ ಮಾರ್ಗವೇ ಇರಬೇಕು. ನೋಡಿ ಹಿಂಗೆ ಮೆತ್ಕೊಳ್ಳೋದು. ಸುರಂಗ ಮಾರ್ಗ ಇದೆ, ಇದು ತುಪ್ಪದ ಕೊಳ. ಹುಷಾರು. ಇದು ತುಪ್ಪದ ಕೊಳನ ಏನಲ್ಲ ಇರಬೇಕು ಮಚ್ಚ. ಏನು ಕಿಂಡಿ? ಕಿಂಡಿನಪ್ಪ, ಏನೋ ಕಿಂಡಿ ಕಿಂಡಿ ಅಂತ ಅವನೇ ಉಲ್ಲಾಸು. ಕಿಂಡಿ ಅಂತೆ ವಿಂಡೋ, ಅಂದರೆ ಓಪನ್ ಆಗಿದೆ. ಅಲ್ಲಿ ನೀರು ಬರ್ತಾ ಇದೆಯಾ? ಓ, ಮೋಸ್ಟ್ಲಿ ಈ ಥರ ನೀರು ಗಿದಕ್ಕೆ ಮಾಡಬೇಕು. ಹಾಂ, ಕಲ್ಲದ ಇದೆಯಲ್ಲ, ಮೋಸ್ಟ್ಲಿ ತುಪ್ಪದ್ದೇ ಇರುತ್ತೆ. ತುಪ್ಪದ ಕೊಳ ಇರ್ಬೇಕು ಮಚ್ಚ ಇದು. ನಡೀರಿ. ಆಫ್ಟರ್ ಎ ಬ್ಯೂಟಿಫುಲ್ ಟ್ರ್ಯಾಕ್ ಏರ್ ಸಿಕ್ಕಾಗ ಸೂಪರ್ ಫೀಲಿಂಗ್. ಒಂಥರ ಪಾವನ ಗಂಗೆ ಇದ್ದಂಗಿದೆ. ತಣ್ಣಗ ಬೆಳ್ಳಿ ಬೆಳ್ಳಗ ಅಂದರೆ ಬೆಳಿಗ್ಗೆಯಿಂದ ಟ್ರೆಕ್ಕಿಂಗ್ ಮಾಡಿ ಮಾಡಿ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ಅಷ್ಟೇ. ಸುಮಾರು ಆ ಪ್ಲೇಸ್ಗಳಿಂದ ಎಲ್ಲ ಇಳ್ಕೊಂಬಂದ್ವಿ. ಅಲ್ಲಿಂದ ಇಳಿದು ಬಂದು ಸ್ವಲ್ಪ ನೀರಿಗೆ ನೀರಲ್ಲಿ ಹಾಕ್ಕೊಂಡಿದ ತಕ್ಷಣ ಸಖತ್ ಫೀಲಿಂಗ್ ಆಯ್ತು ಮಾತ್ರ. ಸೊ ಈ ದಿನಕ್ಕೆ ಇಲ್ಲಿಗೆ ಇಷ್ಟೇ. ಇನ್ನು ದುರ್ಗದಿಂದ ಬ್ಯಾಂಗ್ಳೂರಿಗೆ ಬೈಕಲ್ಲಿ ಹೋಗಬೇಕು. ಸೊ ಉಮೇಶ್ವರನ ಮೀಟ್ ಆಗಿ ಚೆನ್ನಾಗಿ ಅನ್ನಿಸ್ತು. ನನಗೂ ಅಷ್ಟೇ. ಉಮೇಶ್ ಪ್ಲಾಗು ಮಿಸ್ ಮಾಡ್ಕೋಬೇಡಿ, ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಎಲ್ಲರೂ ಸಪೋರ್ಟ್ ಮಾಡಿ, ಮೋಟಲ್ ಆಗಿ ಮಾಡ್ತೀವಿ, ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಮಾಡ್ತಾ ಇರೋ ಅಷ್ಟೇ. ಅಂಡ್ ದೆನ್ ಉಲ್ಲಾಸ ಹೇಗಿತ್ತಪ್ಪ? ಚೆನ್ನಾಗಿದ್ಬಿಟ್ಟು ಭಯಂಕರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಏನಂದರೆ ಭಾಳ ಜಾಸ್ತಿ ದಿನ ಆದಮೇಲೆ ಬಂದಿದ್ವಿ ಚಿತ್ರದುರ್ಗಕ್ಕೆ. ಬಿಟ್ಟೋಗೋದು ಬೇಡ ಯಾವ ಪ್ಲೇಸು ಅಂತ ಅಷ್ಟೇ, ಸುಮ್ಮನೆ ಎಲ್ಲ ಕಡೆ ಹೋಗಿ ತಿರುಗಾಡ್ಕೊಂಬಂದ್ವಿ. ಬಟ್ ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್. ಮೀಟ್ ಯು ಆನ್ ದ ವೇ. ಆಲ್ ರೈಟ್, ಒಂದು ಸ್ಟ್ರೆಸ್ಫುಲ್ ಟ್ರಕ್ ಆಗಿದ್ದಾದಮೇಲೆ ಈಗ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ತಾ ಇರೋಣ. ನಮ್ಮ ಫ್ರೆಂಡ್ ಉಮೇಶ್ ಹಿಂದೆ ಕೂತಿದ್ದಾನೆ. ಸೊ ಉಮೇಶ್ ಅವ್ರನ್ನ ಹಿರಿಯೂರಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಬೆಂಗಳೂರು. ಬೆಂಗಳೂರು ಸರ್. ಬೆಂಗಳೂರು ಬೆಂಗಳೂರಿಗೆ ನಿನ್ನೆ ಬಂದಿದ್ವಿ. ಈಗ ಸ್ವಲ್ಪ ವಾಶ್ ಮಾಡಿಸ್ಬಿಟ್ಟು ತಗೊಂಡೋಗೋಣ. ಬಿಟ್ಬಿಟ್ಟು ಹಾಂ, ವಾಟ್ರೇ ನೋಡಿ ಬಿಡ್ರಿ. ಇದೆಲ್ಲ ಕೆಸರು ಹೋದರೆ ಸಾಕು. ಹಾಂ, ಫೋಮ್ ಮಾಡಲ್ವಾ? ನೋಡಿ ಕೆಸರು ಹೋಗೋ ಅಷ್ಟು ಹೊಡ್ಕೊಟ್ರೆ ಸಾಕು ನನಗೆ. ಅದೇ, ನೀವು ಅಷ್ಟೊಂದೇನು ಉಜ್ಜ ಅವಶ್ಯಕತೆ ಇಲ್ಲ, ನಮ್ಗೆ ಕೆಸರು ಹಂಗೆ ಮಾಡಿಕೊಟ್ರೆ ಸಾಕು. ಬೈಕು ತೊಳೆದಾಗಿದೆ, ಕ್ಲೀನ್ ಆಗಿದೆ, ಮರ್ಸಲಸ್ ಎಲ್ಲ. ಸೊ ಇಲ್ಲಿಂದ ಬೆಂಗಳೂರು. ಏನಪ್ಪ ಉಲ್ಲಾಸ್, ಹೊಸ ಬೈಕ್ ತೊಗೊಂಡಿದ್ಯಾ? ಅದನ್ನೊಂದು ಸರಿ ಮಾಡಿಸಿದ್ರೆ ಸರಿ ಹೋಗಿತ್ತಪ್ಪ. ಇದು ಬ್ಲೋ ನೋಡು,
ಸರಿ ಇದೆಯಾ? ಹಾ ಓಕೆ. ಈಗ ಎನ್ ಎಚ್ ಫೋರ್ಗೆ ಜಾಯಿನ್ ಆಗಿದ್ದೀವಿ. ಓಕೆ, ಇಲ್ಲಿಂದ ಉಮೇಶ್ ಅವ್ರು ಹೋಗ್ತಾರೆ. ಉಮೇಶ್ ಅವ್ರದ್ದು ಹಿರಿಯರು ಆ್ಯಕ್ಚುಲಿ, ಅಂದರೆ ಅವ್ರು ವರ್ಕ್ ಮಾಡ್ತಾರೆ. ಅದು ಮೇ ಬಿ ನೆಕ್ಸ್ಟ್ ರೈಡ್ಸ್. ಹಾಂ ಬಾಯ್. ಹುಷಾರು, ನಾನು ಪಿಂಗ್ ಮಾಡ್ತೀನಾ. ಬಾಯ್ ಬಾಯ್ ಬಾಯ್. ಮಳೆ ಸ್ಟಾರ್ಟ್ ಆಯಿತು. ಸಡನ್ ಆಗಿ ಆಫ್ ಆಗ್ಬಿಟ್ಟಿತ್ತು ಮಚ್ಚ, ಸಡನ್ ಆಗಿ ಆಫ್ ಆಗ್ಬಿಟ್ಟಿತ್ತು ಗಾಡಿ. ಈಗ ಅಂದ್ರೆ ಸ್ಲೋ ಮಾಡಿದ್ನಲ್ಲ, ಅದಕ್ಕೆ ಇರಬೇಕು. ಬೇಗ ಕೊಡು, ಬೇಗ ಕೊಡು ಪ್ಯಾಂಟು. ಎಕ್ಸ್ಪೆಕ್ಟೇ ಇರಲಿಲ್ಲ ಮಳೆ ಬರುತ್ತೆ ಅಂತ. ನೋಡಿದ್ರೆ ಹೋಯ್ತಾ ಹೋಯ್ತಾ ಇದೆ. ಮುಂದೇನು ಹೇಳಕ್ಕಾಗಲ್ಲ ಸ್ವಾಮಿ. ಬೇಡ, ಹಾಕೊಂಡ್ಬಿಡ್ತೀನಿ ನಾನು. ಜಾಕೆಟ್ ಹಂಗೆ ಇಲ್ಲ. ಹಾಂ ಮಾಡೋಣ. ಇನ್ನೊಂದು 30-40 ಕಿಲೋಮೀಟರ್ಸ್ ಆದರೆ 100 ಆಗುತ್ತೆ. ನೆಕ್ಸ್ಟ್ ಎಲ್ಲೊಂದು ಸೈಡ್ಗೆ ಹಾಕೋಣ. ತುಮಕೂರು ಹತ್ತಿರ ಅದೊಂದು ಡಾಬೆ ನೋಡಿ ನಿಂತೋಯ್ತು. ನಾವೆಲ್ಲ ಇನ್ನೇನು ಹಾಕೋಣ ಅಂತ ತೆಗೆದ್ವಿ. ಸರಿಯಾಗಿ ಬಂದಿದ್ದು ಮಳೆ ನಿಂತೋಯ್ತು. ಹಾಕ್ಕೊಂಡಿರಲ್ಲ, ನನ್ನ ಮಾತು ಕೇಳು. ಇದು ಒದ್ದೆ ಆಗುತ್ತೆ, ಸುಮ್ಮನೆ ಯಾಕೆ? ಜೈ ಹಿಂದ್ ಹೋಟಲ್. ಟೈಮ್ 7:55. ಒಂದು 75 ಕಿಲೋಮೀಟರ್ಸ್ ಕ್ರಾಸ್ ಮಾಡಿದ್ವಿ. ಇನ್ನು ಓನ್ಲಿ 135 ಕಿಲೋಮೀಟರ್ಸ್ ಬೆಂಗಳೂರಿಗೆ. ಏನು ಗುರು, ಹಾಕ್ಕೊಂಡಿದ ತಕ್ಷಣ ಮಳೆ ನಿಂತೋಯ್ತು. ಅದೇ ಅದೇ, ಇನ್ನೂ ಕಮ್ಮಿ ಇರುತ್ತೆ. ಓಕೆ, ಊಟ ಆಯಿತು. ಸ್ವಲ್ಪ ಟೈಟಾಗೆ ಮಾಡಿದ್ವಿ ಊಟ. ಆಲ್ ರೈಟ್, ಊಟ ಆಯಿತು. ಟೈಮ್ 8:45. 7:45 ಬಂದಿದ್ದು ನಾವು. ಒನ್ ಅವರ್ ಮಾಡಿದ್ವಿ, ಒನ್ ಅವರ್ ಆಗೋಯ್ತು ಇಲ್ಲೇ. ಓಕೆ, ನೋ ಪ್ರಾಬ್ಲಮ್. 8:40 ಆಗಿದೆ ಟೈಮು. ಇಲ್ಲಿಂದ 120-100 ಇರಬೇಕು ಬ್ಯಾಂಗ್ಳೂರು. ಆರಾಮಾಗಿ ಹೊಡಿಯೋಣ, ಏನು ಪ್ರಾಬ್ಲಮ್ ಇಲ್ಲ. ತುಮಕೂರಲ್ಲಿದ್ದೀವಿ. ಟೈಮ್ ಬಂದು 9:20. ಉಲ್ಲಾಸ ಹೋಗಿತ್ತಾನೆ ನೋಡ್ರಿ. ಅದಕ್ಕೆ ಎಲ್ಲ ಸ್ಕ್ವೇರ್ ಮಾಡಿ ಇಟ್ಟವ್ರೆ ಎಲ್ಲ ಮುಚ್ಚಕ್ಕೆ. ಪಾಟ್ರೋಲ್ ಹೆಂಗೋ ಆರುತ್ತೆ, ಹಂಸ ಆರಿದ್ರೆ ನಾವು ಆರ್ತೀವಿ. ಸೊ ಮಳೆ ಬರ್ತಾ ಇತ್ತು, ಈಗ ರೈನ್ ಗೇರ್ಸ್ ಹಾಕೊಂಡಿದೀವಿ. ಓ ಮೈ ಗಾಶ್, 9:00 ಮನೆಗೆ ಅನ್ಕೊಂಡ್ವಿ. ಹಾಂ, ಅದು ಲಾಕೆ ಮಾಡಿಲ್ವಲ್ಲೋ. ಇನ್ನ ಹಾಕೊಂಡು ಈ ತರ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ ರೈಡು, ಆಗ್ಲೇ ನಮ್ಮ ಮಳೆ ಸ್ಟಾರ್ಟ್.
ಜರಂಗ್ ಎತ್ಕೋಗ ಡನ್ 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 ಸೀರಿಯಸ್ಲಿ ಹೊರ್ಕೊಂಬಂದ ಮತ್ತು ಮಧ್ಯ ರೋಡ್ ಹೋಯ್ತಾ ಬಡೆ ತಮ್ಮ ಉಲ್ಲಾಸ್ ಇಲ್ಲಿಂದ ಮೈಸೂರು ರೋಡ್ ನೈಸ್ ಕಡೆ ಹೋಗ್ತಾನೆ, ನಾನು ಮಾಗಡಿ ರೋಡ್ ನೈಸ್, ಇಲ್ಲಿಂದ ನನಗೆ 9 ಕಿಲೋಮೀಟರ್, ಉಲ್ಲಾಸ್ಗೆ 17ಆ ನಾನು ನೋಡಿದಾಗ 70 ಉಲ್ಲಾಸ್ಗಿನ್ನ 50+ ಕಿಲೋಮೀಟರ್ ಹೋಗ್ಬೇಕು. ರೈಟ್ ಸೇಫ್ ಬಾಯ್ ಬಾಯ್ ಓನ್ಲಿ ತುಮಕೂರಿಗೆ ರೀಚ್ ಆಗಿದ ತಕ್ಷಣ ಅಲ್ಲಿ ಸಖತ್ತಾಗಿ ಮಳೆ ಆಯಿತು, ಅಂದರೆ ರೀಚ್ ಆಗ್ತಿದ್ದಂಗೆ ಸ್ವಲ್ಪ ನೀಡಕ್ಕೆ ಸ್ಟಾರ್ಟ್ ಆಯಿತು. ನಾವು ರೈನ್ ಕೋಟು ಅದೆಲ್ಲ ರೈನ್ ಪ್ಯಾಂಟ್ ಹಾಕ್ಕೊಬಿಟ್ವಿ, ಅದಾದಮೇಲೆ ಸ್ವಲ್ಪ ನಿಲ್ತು, ಬಟ್ ಸದ್ಯ ನಾವು ತೆಗಿಲಿಲ್ಲ. ಅದಾಗ್ತಿದ್ದಂಗೆ ದಾಬಸ್ಪೇಟೆ ಬಿಟ್ಟಿದ ತಕ್ಷಣ ಅಯ್ಯೋ ಅಯ್ಯೋ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಮಳೆ ಆಯಿತು, ಅಂದರೆ ಸೂಪರ್ ಮಳೆ ಆಯಿತು. ಸದ್ಯ ನೆಂದಿಲ್ಲ ಒಳಗೆ, ಚೆನ್ನಾಗೇ ವರ್ಕ್ ಆಗಿದೆ ರೈನಾಕ್ಸ್ದು. ಸೊ ಇನ್ನೇನು ಮನೆ ಹತ್ತತ್ರ ಇದ್ದೀನಿ, ಇನ್ನೊಂದು 3-4 ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿಂದ ನಮ್ಮನೆ. ಐ ಹೋಪ್ ಈ ಆಲ್ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. 2 ದಿನ ರೈಡ್ಗೆ ಹೋಗಿದ್ರು, ಒಂದು 4-5 ದಿನ ರೈಡ್ ಎಕ್ಸ್ಪೀರಿಯೆನ್ಸ್ ಥರ ಇತ್ತು. ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಚಿತ್ರದುರ್ಗನ ಸೂಪರ್ ಆಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ನಿಮಗೆ ಈ ರೈಡ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ನನಗೆ ಹೇಳಿ ತಿಳಿಸಿ, ಸೊ ದಟ್ ನನಗೂ ನಿಮ್ಮ ಅನಿಸಿಕೆ ಅವೆಲ್ಲ ಗೊತ್ತಾಗುತ್ತೆ. 2:30-3 ಗಂಟೆ ಅಲ್ಲಿ ಹೊಡೆದಿದ್ದೀವಿ. ವೆರಿ ಗುಡ್. ಮಳೆ ಬಂದಾಗ ನಿದ್ದೆ ಬರ್ತಾಯಿದೆ, ನಿದ್ದೆ ಬರ್ತಾಯಿದೆ. ಹೋಗಿ ಬಿಸಿನೀರು ಸ್ನಾನ ಮಾಡಿ ಮಲಗಿಬಿಟ್ರೆ, ಆಹಾ, ಬಿಸಿನೀರು ಸ್ನಾನ ಮಾಡಿದ್ರೆ ಲಾಂಗ್ ರೈಡ್ ಆದಮೇಲೆ ಅದ್ರ ಮಜಾನೇ ಬೇರೆ. ಅವಾಗಲೇ ಹೇಳ್ದಂಗೆ ಲಾಂಗ್ ರೈಡ್ ಆದಮೇಲೆ ಮನೆಗೆ ಬಂದು ಬಿಸಿನೀರು ಸ್ನಾನ ಮಾಡಿಬಿಟ್ರೆ ಸ್ವರ್ಗ. ಸೊ ಈಗ ಮನೆಗೆ ರೀಚ್ ಆಗಿದ್ದೀನಿ. ಒನ್ ಆಫ್ ದ ಆಸಮ್ ರೈಡ್, ಆಸಮ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಐ ಹೋಪ್ ನಿಮಗೆ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.